ನಾವು ಓನ್ಲಿ ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ಕರೆದಿರೋದು ಇವತ್ತು ಕಾರ್ಯಕಾರಿ ಸಮಿತಿ ಸರ್ ಕಾರ್ಯಕಾರಿ ಸಮಿತಿ ಸರ್ ಒಂದು ಸಭೆ ಆದ್ರೂ ಕೂಡ ಇತ್ತೀಚೆಗೆ ಕಲಾವಿದರ ಸಂಘದ ಪ್ರತಿನಿಧಿ ಯಾರು ಕಾಣಿಸ್ತಾ ಇಲ್ಲ ಸರ್. ಈಗ ಈಗಾಗಲೇ ಕಲಾವಿದ ಸಂಘ ಯಾರ್ಯಾರು ಇದಾರೆ ಹೆಂಗಿದ್ದಾರೆ ತಮಗೂ ಗೊತ್ತು ನಮಗೂ ಕಾಂಟ್ಯಾಕ್ಟ್ ಇದೆ ಮಾಧ್ಯಮದ ಮಾಡಿದ್ದಾರೆ ಅವ್ರು ಮಾಡುವಂತ ಕೆಲಸ ನಾಳೆ ನಮಗೆ ಸರ್ ಆ ಟೇಕನ್ ಪರ್ಮಿಷನ್ ಎಕ್ಸಿಕ್ಯೂಟಿವ್ ಕಮಿಟಿ ಟಾಸ್ಕ್ ಎಲ್ಲ ಮಾತಾಡಕ್ಕೆ ಅಂಬರೀಶ್ ಸರ್ ಇದ್ದಾಗ ಇಂಡಸ್ಟ್ರಿಯಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಆ ಕ್ಷಣದಲ್ಲಿ ಅಥವಾ 2 ದಿನದಲ್ಲಿ 3 ದಿನದ ಸಮಸ್ಯೆಗೆ ಒಂದು ಪರಿಹಾರ ಅಂತ ಸಿಗ್ತಾ ಇತ್ತು. ಅಂಬರೀಶ್ ಅವರು ಅಂತ ಹೋದ್ಮೇಲೆ ಇಂಡಸ್ಟ್ರಿಯಲ್ಲಿ ಕಲಾವಿದರ ಸಂಘ ಲೆಕ್ಕಕ್ಕೆ ಉಂಟು ನೋಡಿ ಸರ್ ನಾನು ಒಂದು ಬಹಳ ಖುಷಿ ಅನ್ಸುತ್ತೆ ನಿಮಗೆ ಏನೇ ಆದರೂ ವಾಣಿಜ್ಯ ಮಂಡಳಿಗೆ ಬಂದು ಕೇಳ್ತಿರಲ್ಲ ಆ ದೊಡ್ಡ ಗುಣಕ್ಕೆ ನಾನು ಚಿರುಣೆ ಆಗಿದ್ದೆ ನಿಮಗೆ ವಾಣಿಜ್ಯ ಮಂಡಳಿ ಬಹಳ ವೆರಿ ಹ್ಯಾಪಿ ತುಂಬ ಖುಷಿ ಆಗೋ ಸರ್ ನಮ್ಮ ಕಣ್ ತಸ ಕೆಲಸ ನೀವು ಮಾಡ್ತಾ ಇದ್ದೀರ ಸರ್ ಜರುಣೆ ಹಾ ಮಾತು ಸಂತ ಕೇಳಿದ್ರೆ ನಾ ಸ್ಪಂದಿಸುವಂತ ಕೆಲಸ ಮಾಡ್ತೀವಿ ಸರ್ ಯಾವತ್ತು ಯಾವಾಗಲೂ 24/7 ನೀವು ವೆಲ್ಕಮ್ ಸರ್ ಏನು ಬೇಕಾದ್ರೆ ಕೇಳ್ಬೋದು ನನಗೆ ಗೊತ್ತಿರೋ ವಿಚಾರ ಮಾಹಿತಿ ಕೊಡ್ತೀನಿ ಯಾಕಂದ್ರೆ ಗೊತ್ತಿರೋದು ನಮ್ಗೆ ತಿಳುವಳಿಕೆ ತಿಳಿ ಹೇಳಿ ಮಾಡ್ಕೊಡ್ಬೋ ಅಂತ ಹೇಳ್ತೀನಿ. ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕಾರ್ಯ ನೀವು ಮಾಡ್ತಾ ಇದ್ದೀರಾ, ವೆಲ್ ಅಂಡ್ ಗುಡ್ ಫೈನ್. ಮುಂದೆ ಈ ತರದ ಒಂದು ಪ್ರಕರಣಗಳು ಮರುಕಳಿಸದೆ ಇರೋದಕ್ಕೆ ದರ್ಶನ್ ಅವ್ರ ಮೇಲೂ ಒಂದು ಸ್ಟ್ರಾಂಗ್ ಆದಂತ ಒಂದು ಇದನ್ನ ನೀವು ಕೈಗೊಳ್ಬೇಕಾಗುತ್ತೆ. ನೀವ್ ಹೇಳ್ದಂಗೆ 100% ತಾವ್ ಏನ್ ಹೇಳುದು ಅದ್ರ ಬದ್ಧನಾಗಿರ್ತೀವಿ, ಅದನ್ನ ಮಾಡುವಂತ ಕೆಲಸ ನಾನು ಮಾಡೇ ಮಾಡ್ತೀವಿ ಸರ್. ಇದ್ರಲ್ಲಿ ಯಾವ ತರ ಕಾಂಪ್ರಮೈಸ್ ಇಲ್ಲ, ಒಂದು ಪ್ರಾಣನೇ ಹೋದ್ಮೇಲೆ ನಮ್ಗೆ ಯಾವ ಲೆಕ್ಕ ಸಮಾಜಕ್ಕೆ ಮಾದರಿ ಅಂಡರ್ಪ್ರೆಸ್ ಮಾಡ್ತೀವಿ ಸರ್. ಸರಿ ಸರ್ ಸಮಾನ ಸಿನಿಮಾ ಮಾಡೋದು ಯಾತಕ್ಕೆ, ನಾವು ಅಲ್ಲಿ ಪಿಕ್ಚರ್ ಒಂದು ಮಾರ ತೋರಿಸ್ಕೊಡ್ತೀವಿ, ನೀತಿ ತೋರಿಸ್ಕೊಡ್ತೀವಿ. ಒಬ್ಬ ನಟನಾದವನು ಏನು ಮಾಡ್ಬೇಕು ಅಂತ ಅವ್ರಿಗೆ ಜವಾಬ್ದಾರಿ ಇರಬೇಕಾಗುತ್ತೆ. ಹೆಂಗೆ ನಡ್ಕೋಬೋದು, ಯಾವುದೇ ಆದ ಅಭಿಮಾನ ಇದ್ದಾರೆ, ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಅಭಿಮಾನ ಎಷ್ಟೋ ಜನ ಅಭಿಮಾನಗಳು ಎಗ್ನಷ್ಟ ಮತ್ತೆ ಫಾರ ಮಾತಾಡಿದೆ, ಎಗ್ನಷ್ಟ ಮಾತಾಡಿದೆ, ಎಲ್ರಿಗೂ ನೋವಾಗಿದೆ. ಒಂದು ಪ್ರಾಣನೇ ಹೋದ್ಮೇಲೆ ಯಾರು ನೋವಾಗಲ್ಲ ಹೇಳಿ. ನಾವು ಫಸ್ಟು ಅವ್ರು ನೋಡ್ಕೊಂಡು ಬಂದು ಮಾತಾಡಿದ ಮೇಲೆ ನಮಗೂ ಸ್ವಲ್ಪ ಮೈಂಡ್ ಫಸ್ಟ್ ಮಾತೇ ಅದು ಬಂದಿರೋದು. ಆ ಕೆಲಸನ ಮಾಡಿ ಮತ್ತೊಮ್ಮೆ ತಮಗೆ ಪ್ರೆಸ್ ಮೀಟ್ ಕರೆದು ಏನು ನಡೆಯುತ್ತೆ ಅಂತ ವಿಚಾರಣೆ ಸಂಚಿತ ಎಲ್ಲ ವಿವರವಾಗಿ ಹೇಳೋವಂಥ ಕೆಲಸನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಇಷ್ಟರ ಕಾಸಿದಕ್ಕೆ ನಮಗೆ ಆಮೇಲೆ ಎಲ್ಲ ಫ್ಯಾನ್ಸ್ಗಳಿಗೂ ನಾನು ಒಂದು ಮೆಸೇಜ್ ಕೊಡ್ತೀನಿ. ಇಲ್ಲಿಂದ ಟ್ವಿಟರ್ ಮಾಡೋದು, ಫ್ಯಾನ್ ಫಾಲೋಯಿಂಗ್ ಮಾಡೋದು, ಅವರು ವಾಟ್ಸಪ್ಗಳಲ್ಲಿ ಹಾಕೋದು, ವಿರೋಧಿಸೋದು ದಯವಿಟ್ಟು ಸ್ಟಾಪ್ ಮಾಡಿ. ಅವ್ರ ಹೀರೋಗಳಿಗೆ ಹೇಳ್ತೀನಿ ದಯವಿಟ್ಟು ಫ್ಯಾನ್ ಫಾಲೋವರ್ಸ್ಗೆ ಅಡ್ವೈಸ್ ಮಾಡಿ, ದಯವಿಟ್ಟು ಈ ಥರ ಮಾಡೋದ್ರಿಂದ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ ಅಂತ, ಪ್ರವೋಕ್ ಮಾಡುವಂಥ ಕೆಲಸ ಮಾಡೋದು ದಯವಿಟ್ಟು ಮಾಡಬೇಡಿ ಅಂತ ನಾನು ಮಾಧ್ಯಮ ಮುಖಾಂತರ ಮೂಲಕ ಹೇಳ್ಕೊತೀನಿ. ನಮ್ಮ ಹೀರೋಗಳಿಗೂ ಹೇಳಬೇಕಿದೆ, ಇದು ಒಂದು ದೊಡ್ಡ ಪಾಠ ಇದು. ನಾಳೆ ಇವ್ರು ಮಾಡುವಂಥ ಕೆಲಸಕ್ಕೆ ಪ್ರವೋಕಟ್ ಆಗಿ ಇನ್ನೂ ಎಷ್ಟೋ ಜನಗಳು ಪ್ರಾಣ ಹೋಗಿ ಹಾನಿಯಾಗೋದು ವಿಚಾರ ಕೂಡ ಇದೆ. ದಯವಿಟ್ಟು ಇಂಥ ಫ್ಯೂಚರ್ ಪ್ಲೀಸ್ ಐ ರಿಕ್ವೆಸ್ಟ್ ಯು ಟು ಸ್ಟಾಪ್ ಆಲ್ ಸಚ್ ಆಕ್ಟಿವಿಟೀಸ್ ಅಂತ ನಾನು ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ, ಚಿತ್ರರಂಗದ ಪರವಾಗಿ ನಿಮ್ಗೆ ಕೇಳ್ಕೊತೀನಿ. ಅಷ್ಟೇ ಸರ್ ಅಷ್ಟು ಹೇಳ್ತಾ ನನಗೆ ಇವತ್ತು ವಿಚಾರಗಳನ್ನು ಇರೋವಂಥ ವಿಚಾರ ನಡೆದಿರೋ ವಿಚಾರ ವಾಸ್ತವಕ್ಕೆ ತಿಳಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ನ್ಯಾಯವಾದದ್ದು ನ್ಯಾಯ ಏನು ಹೇಳುತ್ತೋ ನ್ಯಾಯಕ್ಕೆ ಸಪೋರ್ಟ್ ಮಾಡೋದಕ್ಕೆ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದನ್ನ ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆದರೂ ಸರ್ ಶ್ರುತಿ ವಿಚಾರ ಕೂಡ ಸರ್ ಅದು ಮುಗಿಸಿನ ನಡೆ ಇವತ್ತು ಚಿತ್ರರಂಗದಲ್ಲಿ ಇಲ್ಲ, ಶ್ರುತಿ ನಡೆ ಇವತ್ತು ಇಲ್ಲ ಇಲ್ಲ ಸರ್ ಸಭೆನೇ ಒಂದು ಮೇಡಮ್ ಇಲ್ಲ ಇಲ್ಲ ದಯವಿಟ್ಟು ಮೀಟ್ ಮಾಡೋಕ್ಕೋಸ್ಕರ ಅಲ್ಲ ಸರ್ ಧರ್ಮ ನಾವು ಹೋಗ್ಬೇಕು ಅಂತ ಹೋಗ್ಲೇಬೇಕು. ಧರ್ಮ ನಿನ್ನೇನೆ ಹೋಗ್ಬೇಕಾಗಿತ್ತು, ಇದನ್ನು ವಿಚಾರ ತಿಳ್ಕೊಂಡು ಮಾಡ್ಬೇಕು ನಿನ್ನೇನೆ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಮ್ಮಲ್ಲಿ ಭಾಳ ಪದ್ಧತಿ ತೋಬೇಕು ಅಂತ ಆ ವಿಚಾರ ಸೆಕೆಂಡ್ ಇರುತ್ತೆ ಸರ್. ನಾವು ಹಂಗಂತ ಹೇಳ್ಬಿಟ್ಟು ದರ್ಶನ್ ಅವ್ರು ಮಾಡಿದ್ದಾರೆ ಅವ್ರು ಮಾಡಿದಾರೆ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ತಪ್ಪು ಮಾಡೋದನ್ನಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಕಾನೂನಡಿ ಏನು ತಗೋತೋ ವಾಟ್ ಎವರ್ ದಿ ಡಿಸಿಷನ್ ಟೇಕನ್ ಬೈ ದಿ ಕಾಲ ಲಾ ಇಸ್ ಅಲ್ಟಿಮೇಟ್, ನಾವು ಅಲ್ಟಿಮೇಟ್ ಅಲ್ಲ. ಕಾನೂನು ಏನು ಹೇಳ್ತೋ ಅದು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಇನ್ನೇನು ಎಕ್ಸ್ಟ್ರಾ ಮಾತಾಡ್ಬೋದು ತವೇಳಿ ನೋಡೋಣ. ವಾಟ್ ಐ ಕ್ಯಾನ್ ಟಾಕ್ ಎಕ್ಸ್ಟ್ರಾ ನಮ್ಮಲ್ಲಿ ನನ್ನ ಬೈಲಾದಲ್ಲಿ ನನ್ನ ಬೈಲಾದಲ್ಲಿ ನಾನು ಕೊಟ್ಟಿರೋ ಬೈಲಾ ಪ್ರಕಾರ 3 ವಲಯಗಳಿದೆ. ಪಡುವುದರ ಡಿಸ್ಟ್ರಿಬ್ಯೂಟ್ ಎಕ್ಸಿಬಿಟ್ರು ಅಕಸ್ಮಾತ್ ಕಲಾವಿದ ಸಂಘಕ್ಕೆ ಕರೆಸಿ ಅಂಗಸಂಸ್ಥೆಗೆ ಕರೆಸಿ ಮಾತುಕತೆ ಮಾಡಿ ಚರ್ಚೆ ಮಾಡಿ ಇದಕ್ಕೆ ತಮಿಳುನಾಡು ಕೇರಳದಲ್ಲಿ ಮಾಡಿದ್ದಾರೆ. ಅದೇ ಮಾದರಿ ನಾವು ಫಾಲೋ ಮಾಡುವಂಥ ಕೆಲಸ ನಾನು ಮಾಡ್ತೀವಿ. ತಾವು ನೋಡಿ ಅಲ್ಲೂ ಮಾಡಿದ್ದಾರೆ ಬ್ಯಾನ್ ಕೆಲವರಿಗೆಲ್ಲ, ಆಮೇಲೆ ರೀಇನ್ಸ್ಟೇಟು ಮಾಡ್ಕೊಂಡಿದ್ದಾರೆ. ಇದು ರೀಇನ್ಸ್ಟೇಟ್ ಮಾಡ್ಕೊಳ್ಳೋವಂಥ ದೊಡ್ಡ ಸಮಸ್ಯೆ ಇದು. ಇದು ತೊಗೊಳ್ಳೋ ಮುಂಚೆ ವಿಲ್ ಶುಡ್ ಟೇಕ್ ಎ ಕಾಂಗ್ ಇವು ತೊಗೊಳ್ಳೋ ನಾಳೆ ಡಿಸಿಷನ್ ತೊಗೊಂಬಿಡೋದು ಐ ಆಮ್ ಬ್ಯಾಂಡ್ ಅಂತ ಬಿಟ್ಟು ನಾಳೆ ವಾಪಸ್ ತೊಗೊಳ್ಳೋದು ಮಾಡೋದು ಕಾಂಕ್ರೀಟ್ ಆಗಿ ಡಿಸಿಷನ್ ತೊಗೊಳಕ್ಕೆ ಅವಕಾಶ ಕೊಡಿ. ಹಿಮ್ ಗಿವ್ ಮಿ ಫ್ಯೂ ಡೇಸ್ ಟು ಟೇಕ್ ಡಿಸಿಷನ್ ಓಕೆ. ಸರ್ ಈಗ ಆರೋಪ ಬಂದಿದೆ, ನಿಜ ಆರೋಪ ಬಂದಿರೋದ್ರಿಂದಾಗಿ ಅದು ಕೊಲೆ ಆರೋಪ ಇರೋದ್ರಿಂದಾಗಿ ನೀವು ಆರೋಪ ಅವರು ಮುಕ್ತರಾಗಿ ಬರೋವರೆಗೂ ಒಂದು ಅಸಹಕಾರ ಕೊಡ್ಬೋದು ಅಂತ ನಿರ್ಧಾರ ತಗೊಳಕ್ಕೆ ಸಾಧ್ಯ ಇಲ್ವಾ? ಅದೇ ಅದಿದೆ ಚರ್ಚೆಯಲ್ಲಿ. ಈಗ ಆ ನಿರ್ಮಾಪಕ ಕರೆಸ್ತಾ ಇದೆ, ಯಾರು ಪಿಕ್ಚರ್ ಮಾಡಿರೋ ಈಗ ಮೂರು ಮಾತು ಪ್ರೊಡ್ಯೂಸರ್ಸ್ಗಳು ಕಮಿಟ್ಮೆಂಟ್ಸ್ಗಳು ನಮಗೆ ಗೊತ್ತಿಲ್ಲ ಯಾರು ಬಂದರೆ ಭಯ ಪಡಿ ಈ ವಾತಾವರಣ ಯಾರು ಅವ್ರದ್ದು ಯಾರು ಅಂಡರ್ ಕನ್ಫ್ಯೂಷನ್ ಅವ್ರಿಗೆ ಕರೆಸೋ ಅಂತ ಕೆಲಸ ಮಾಡ್ತೀವಿ ಸರ್. ತೊಗೊಂಡು ಏನು ಮಾಡ್ಬೇಕೋ ಮಾಡ್ತೀವಿ. ಇವರು ನಿರ್ಮಾಪಕರು ಬಂಡವಾಳ ಹಾಕಿದ್ರು ತಾನೇ ಅವ್ರಿಗೆ
ಅವ್ರಿಗೆ ಯಾವ 100% ಮಾಡ್ತೀವಿ ಸರ್. ಈಗ ಇದು ಒಬ್ಬ ಈ ಎಕ್ಸಿಸ್ಟೆಂಟ್ ಪ್ರೊಡ್ಯೂಸರ್ಸಿಗೆ ಏನು ಮಾಡ್ಬೇಕು ಡಿಸೈಡ್ ಮಾಡ್ಕೊಂಡು ಮಾಡ್ತೀವಿ ಹೊರತು ಎಕ್ಸಿಸ್ಟ್ ಪ್ರೊಡ್ಯೂಸ್ ಆಯ್ತಲ್ಲ ಕತೆ, 6 months ಏನು ಮಾತಾಡೋಕ್ಕಾಗಲ್ಲ ಸರ್. ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಕಾನೂನಡಿಯಲ್ಲಿ 3 to 6 months ಯಾರು ಬರೋಕ್ಕಾಗಲ್ಲ. ಇಲ್ಲಿ ಅಲ್ಲಿ ನಿಮ್ಗೆ ದುಂಬು ಗೊತ್ತು, ಕಾನೂನು ಏನು ತಂದು ನಾವೇನು ಮುಚ್ಚುಮರಾಡ್ಕೊಳ್ಳೋಲ್ಲ. ನೀವು ಮಾಧ್ಯಮದ ಮೂಲಕ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮಗೂ ಕಾಂಟ್ಯಾಕ್ಟ್ ತಿಳ್ಕೊಳ್ಳಿ, ಅದಾದಮೇಲೆ ಶೂಟಿಂಗ್ ಮಾಡೋಕ್ಕಾಗಲ್ಲ ಕರೆಕ್ಟಾ? ಅದ್ರ ಮುಂಚೆ ನಾವು ಇರು ಈ ಪ್ರಕ್ರಿಯೆ ಮಾಡ್ಕೊತೀವಿ, ಹುಡುಗರು ಕರೆಸಿ ಕೂರಿಸಿ ಮಾತಾಡಿಸಿ ಚರ್ಚೆ ಮಾಡಿ ಮಾಡ್ತೀವಿ. ಯಾವುದೇ ಈಗ ಇದು ನೆಕ್ಸ್ಟ್ ನಾಳೆ ಹೋಗಿ ಬಂದಮೇಲೆ ಅವ್ರಿಗೆ ಅದನ್ನೇ ಮಾತಾಡೋದಂತ ಕೆಲಸ ಮಾಡ್ತೀವಿ, ಮಾತಾಡಿದರೆ ಮಾತಾಡ್ತೀವಿ. ಸರ್ ನಿಮಗೆ ಸಾತ್ವಿಕ ಆಕ್ರೋಶ ಅನ್ನೋದಿಲ್ಲ ಇಂಟ್ರಾ ಪರ್ಸನಲಿ ಸರ್? ಆಕ್ರೋಶ ಇದೆ, ಕೂಗ್ಬೋದು. ನಾನು ಏನಾರು ಇರಿ ಒಂದು ನಿಮಿಷ ಡಿಸ್ಟರ್ಬ್ ಮಾಡ್ಬಿಡಿ ಪ್ಲೀಸ್. ಆಕ್ರೋಶ ಇದೆ ಇಲ್ಲ ಅಂತಲ್ಲ, ನಾವು ಮನುಷ್ಯರು, ಮಾನವೀಯತೆ ಇದೆ, ಮಾನವತೆ ಮೌಲ್ಯಗಳು ಗೊತ್ತು, ಮಾನವೀಯತೆ ಆಧಾರ ಕೊಡುತ್ತು. ನಮಗೂ ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡವರು ಅಜ್ಜ ಅಜ್ಜಿ ಎಲ್ಲ ಇದ್ದಾರೆ. ಆ ಫ್ಯಾಮಿಲಿಗೆ ಆಗಿರೋ ನೋವು ನಮಗೆ ಅರ್ಥ ಆಗುತ್ತೆ. ಅವನಿರೋ 95 ಡಿಪೆಂಡೆಂಟ್ ಇಡೀ ಫ್ಯಾಮಿಲಿಗೆ ಅವರೊಬ್ಬರೇ ಅರ್ನ್ ಮಾಡೋರು, ಅವರು ಅವರೇ ಅರ್ನ್ ಮಾಡೋರು. ಆದರೂ ಕೂಡ ಕೆಲವು ವಿಚಾರಗಳೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಹೋಗ್ತಾ ಇದ್ದೀವಿ, ತಿಳ್ಕೊತೀವಿ ಏನು ಮಾಡಬೇಕು ಅನ್ನೋದು ಮಾಡ್ತೀವಿ ಅಂತ ಹೇಳ್ತೀವಿ. ಸಾತ್ವಿಕ ಮನೆ ಮಾನವೀಯತೆ ದೃಷ್ಟಿ ಎಲ್ಲರಿಗೂ ಇದೆ, ನಿಮಗೂ ಇದೆ, ನನಗೂ ಇದೆ, ಎಲ್ಲರಿಗೂ ಇದೆ, ಎಲ್ಲರಿಗೂ ಇದೆ. ಆ ನೋವಿಗೆ ಸರ ಎಲ್ಲರೂ ಬಂದು ಕೂತಿರೋದಿಲ್ಲ, ಆ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಸರ್. ಅದು ಖಂಡಿತ ಮಾಡ್ತೀವಿ ಸರ್, ಮಾಡಬೇಕು. ಅವ್ರಿಗೂ ಕೂಡ ಜವಾಬ್ದಾರಿ ಇದೆ, ಆ ಜವಾಬ್ದಾರಿ ಕೆಲಸನ ಮಾಡಬೇಕು ಅಂತ ಕೇಳಿ ನಮ್ಗೆ ಹೆಂಗೆ ಕ್ವಶನ್ ಮಾಡ್ತಾ ಅವ್ರಿಗೂ ಹೋಗಿ ಕ್ವಶನ್ ಮಾಡಿ ದಯವಿಟ್ಟು ಕೇಳಿ ಅದಕ್ಕೆ ಉತ್ತರ ಕೊಡೋದು ಕೆಲಸ ನಾನು ಮಾಡ್ತೀನಿ ಸರ್. ಅನ್ನ ಪ್ಲೀಸ್.